ವರ್ಷಗಳ ಜೊತೆ ತುಂಬಾ ಜನ ಕೆಲಸ ಮಾಡಿದ್ದೀವಿ. ನೀವು ಬಂದ ತಕ್ಷಣ ಏನು ಗೊತ್ತಿಲ್ಲದೆ ಸಾರಿ ಹೇಳೋದು ಯಾಕೆ ಹೇಳ್ತೀರಾ? ಯಾಕೆ ಹೇಳ್ತೀರಾ ಸ್ವಾಮಿ? ಸಾರಿ ಅಲ್ಲ ಸರ್, ಇನ್ಫಾರ್ಮೇಶನ್ ಕೊಡಿ. ನಮಗೂ ಗೊತ್ತಿಲ್ಲದೆ ಇರೋಂತ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇದ್ರೆ ದಯವಿಟ್ಟು ಕೊಡಿ ಸರ್. ಅವ್ರು ಯಾವನ್ನ ತೋರಿಸ್ತೀವಿ ಅಂತ ಹೇಳಿದ್ರೆ ನೀವೇ ಸಾರಿ ಹೇಳ್ತೀರಾ? ಸಾರಿ ನೀವೇ ಸಮರ್ಥನೆ ಮಾಡ್ಕೊಂಡ ಇವರೇ ಲಿಸ್ಟ್ ಕಳಿಸ್ತಾರೆ ಆಸ್ಪತ್ರೆಗಳಿಂದ. ರೇ, ನಿಮ್ ಬಗ್ಗೆ ನನಗೆ ಎಷ್ಟು ಜನ ಫೋನ್ ಮಾಡಿ ಹೇಳಿದಾರೆ, ನಾನು ನಿಮಗೆ ರೆಕಾರ್ಡ್ ಮಾಡ್ರ ಕಾಲ್ ತರೋ ಸುಮ್ಮನೆ ಇರಿ. ರೇ ಮೇಡಮ್, ಇವರು ಆಸ್ಪತ್ರೆಗಳಿಂದ ಲಿಸ್ಟ್ ಅನ್ನು ಇವ್ರು ಕಳಿಸ್ತಾರೆ, ಇವ್ರಿಗೆ ಲಿಸ್ಟ್ ಬರದೆ ಈ ತರ ಯಾವ ಆಸ್ಪತ್ರೆಯಲ್ಲಿ ಎಲ್ಲಿ ಬೆಡ್ ಅಲೋಕೇಶನ್ ಆಗ್ತಾ ಇದೆ, ಎಲ್ಲಿ ವೇಕೆನ್ಸಿ ಇದೆ ಅನ್ನೋದನ್ನ ಕಳಿಸ್ತಾರೆ ಲಿಸ್ಟ್. ಇಮಿಡಿಯೇಟ್ ಆಗಿ ಅಸಿಂಪ್ಟೊಮ್ಯಾಟಿಕ್ ವ್ಯಕ್ತಿಗಳ ಹೆಸರಲ್ಲಿ ಬೆಡ್ ಬ್ಲಾಕ್ ಆಗುತ್ತೆ. ನಂತರ ಅವರು ಮೇಡಮ್ ಬೆಕ್ಕಿ ದೊರಿ ಕಂಟ್ರೋಲ್ ಅಂತ ಇದ್ರೆ ಏ ಸರ್, ನೀವು ಬೊಮ್ಮನಳ್ಳಿ ಏನೋ ಕೆಲಸ ಮಾಡಿದೀರ. ಅಲ್ಲ, ಇವ್ರು 17 ಜನ ಯಾರನ್ನ ಕರ್ಕೊಂಡ್ಬಂದು ಫ್ಯಾಮಿಲಿ ಮೆಂಬರ್ಸ್ ಹೇಗೆ ಇಟ್ಕೋತಾನ ಅವರು? ಇನ್ಯಾರು ಮತ್ತೆ ಅವರು? ಅಲ್ಲ, ನೀವು ಹೇಳಿ 17 ಜನ ಇಲ್ಲ. ನೀವೇನ್ ಮಾಡ್ತಿದ್ರಿ ಜೆಸಿ ಅವರು? ಏನ್ ಹೇಳ್ತೀರಾ ಸರ್? ಒಂದು ವಾರದಲ್ಲಿ ನಮ್ಗೆ ರಿಸಲ್ಟ್ ಬೇಕು ಸರ್. 100 ಕುಟುಂಬಗಳಿಗೆ ಏನು ಉತ್ತರ ಹೇಳ್ತೀರಾ ಸರ್ ತಾವು? ಒಬ್ಬ ಫೇಕ್ ಹೆಸರಲ್ಲಿ ಐಸಿಯು ಬೆಡ್ ಓಪನ್ ಆಗಿದೆ ಅಂತಂದ್ರೆ, ಬುಕ್ ಆಗಿದೆ ಅಂತಂದ್ರೆ, ಐಸಿಯು ಬೆಡ್ ಇಲ್ಲ ಸತ್ತೋದ್ನಲ್ಲ, ಅವನಿಗೆ ಏನು ಉತ್ತರ ಕೊಡೋದು ನಾವು ಇವತ್ತು? ನಿನ್ನ 21 ವರ್ಷ ಹುಡುಗ, ಅವನು ಸಿ ಎ ಓದ್ ತಪ್ಪುತ್ತವನೆ. ಹಿಂದೆ ಮುಂದೆ ನೋಡಲು ಅವನ ಎತ್ತವನು ಯಾವನು ಇಲ್ಲ, ಸತ್ತೋದ ಯಾವನ್ ಕೇಳ್ತಾರ? ಅವನ ಮನೆ ಒಳಗೆ ತಂದೆ ತಾಯಿ ಇಬ್ರು ಪೇಷಂಟ್. ಮೇಡಮ್, ನಾವು ಗಾಡಿಯಲ್ಲಿ ಗುಂಡಾಸ್ಬಿಟ್ಟು ಹೋಗೋದವ್ರಲ್ಲ.